ಮಂಗಳೂರಿನಲ್ಲಿ ಬಾಂಬ್ ಇಟ್ಟು 3 ವರ್ಷ ಜೈಲಲ್ಲಿದ್ದಾನೆ ಆ ಹುಡುಗ ಆರ್ ಎಸ್ ಎಸ್ನವನು. ಈ ಜೈಲಲ್ಲಿದ್ದಾನಲ್ಲ, ಈ ಕೃತ್ಯ ಅಲ್ಲಿ ಇಲ್ಲಿ ಇವ್ರು ಚಿಕ್ಕ ದೊಡ್ಡಪ್ಪನ ಮಕ್ಕಳು ಇವರು. ಅದಕ್ಕೆ ಸರ್ಕಾರ ನಿಮ್ಮ ಕೈಯಾಗದ, ನಾನು ಯಾರದ್ದು ಹೇಳ. ಬಟ್ ಈಗಾಗಲೇ ಒಬ್ಬ ಜೈಲಲ್ಲಿ ಇರ್ತಕ್ಕಂಥ ಆರ್ ಎಸ್ ಎಸ್ ಮಂಗಳೂರಿನಲ್ಲಿ ಬಾಂಬ್ ಇಟ್ಟಾಗ ಪ್ಲೇನ್ ಏರ್ಪೋರ್ಟ್ನಲ್ಲಿ ಎಲ್ಲ ಟಿವಿಯಲ್ಲಿ ಭಾರಿ ಜೋರಾಗಿ ತೋರಿಸ್ಬಿಟ್ರು ಲೈವ್. ಕೊನೆಗೆ ಹುಡುಕಿದ್ದು ಯಾರು ಅಂದ್ರೆ ಅವನೇ, ಎಲ್ಲ ಸೆಂಟ್ರಲ್ ಮಿನಿಸ್ಟರ್ ಪಕ್ಕದಾಗೂ ನಿಂತಿದ್ದ ಅವನು. ಆರ್ ಎಸ್ ಎಸ್ ಸಕ್ರಿಯ ಕಾರ್ಯಕರ್ತ ಅಂತೇಳಿ ಅವರೇ ಒಪ್ಕೊಂಡ್ರು. ಅದ್ರ ಬಗ್ಗೆ ಇವತ್ತವರೆಗೂ ಚಕಾರವಾಗಿ ಮಾತಾಡ್ತಾ ಇಲ್ಲ. ಒಂದು ಎರಡನೇದು ಮುತಾಲಿಕ್ ದೇಸಾಯಿ ಕೊಡ್ತಕ್ಕಂಥ ಹೇಳಿಕೆಗಳು, ಬಜರಂಗ್ ದಳದವ್ರು ಕೊಡ್ತಕ್ಕಂಥ ಹೇಳಿಕೆಗಳು, ನೀವು ತೀರ್ಮಾನ ಮಾಡಿ. ನಾವು ಅವ್ರನ್ನ ಕಂಡೆಮ್ ಮಾಡೋದು ಮಾಡ್ತದಲ್ಲೋ. ಈಗ ಟಿಪ್ಪು ಜಯಂತಿ, ಬಿ ಜೆ ಪಿಯವರು ಹೊಸಕೋಟೆಯಲ್ಲಿ ಎಂ ಟಿ ಬಿ ನಾಗರಾಜ ಟಿಪ್ಪು ಜಯಂತಿ ಮಾಡ್ತದಲ್ಲ, ಫುಲ್ ಹೊಸಕೋಟೆ ತುಂಬ ಬ್ಯಾನರ್ ಹಾಕ್ಯಾರ. ನಿನ್ನೆ ನಾನು ಬರ್ಬೇಕಾದ್ರೆ ನೋಡೋದು ಯಾರು ಜಯಂತಿ ಮಾಡ್ತದ ಅಂದ್ರೆ ಬಿ ಜೆ ಪಿ ಮಿನಿಸ್ಟರ್ ಎಂ ಟಿ ಬಿ ನಾಗರಾಜ್ನವರು ಟಿಪ್ಪು ಜಯಂತಿ ಮಾಡ್ತಾರೆ. ಅಲ್ಲಿ ಅವರು ಹೊಗಳ್ತಾರೆ, ಇವ್ರು ಬೈತಾರೆ. ಇದೇನು ವಿಪರ್ಯಾಸ ನಿಮಗೆ? ಮಂಗಳೂರಿನಲ್ಲಿ ಬಾಂಬ್ ಇಟ್ಟು 3 ವರ್ಷ ಜೈಲಲ್ಲಿದ್ದಾನೆ ಆ ಹುಡುಗ ಆರ್ ಎಸ್ ಎಸ್ನವನು. ಈ ಜೈಲಲ್ಲಿದ್ದಾನಲ್ಲ, ಈ ಕೃತ್ಯ ಅಲ್ಲಿ ಇಲ್ಲಿ ಇವ್ರು ಚಿಕ್ಕ ದೊಡ್ಡಪ್ಪನ ಮಕ್ಕಳು ಇವರು. ಅದಕ್ಕೆ ಸರ್ಕಾರ ನಿಮ್ಮ ಕೈಯಾಗದ, ನಾನು ಯಾರದ್ದು ಹೇಳ. ಬಟ್ ಈಗಾಗಲೇ ಒಬ್ಬ ಜೈಲಲ್ಲಿ ಇರ್ತಕ್ಕಂಥ ಆರ್ ಎಸ್ ಎಸ್ ಮಂಗಳೂರಿನಲ್ಲಿ ಬಾಂಬ್ ಇಟ್ಟಾಗ ಪ್ಲೇನ್ ಏರ್ಪೋರ್ಟ್ನಲ್ಲಿ ಎಲ್ಲ ಟಿವಿಯಲ್ಲಿ ಭಾರಿ ಜೋರಾಗಿ ತೋರಿಸ್ಬಿಟ್ರು ಲೈವ್. ಕೊನೆಗೆ ಹುಡುಕಿದ್ದು ಯಾರು ಅಂದ್ರೆ ಅವನೇ, ಎಲ್ಲ ಸೆಂಟ್ರಲ್ ಮಿನಿಸ್ಟರ್ ಪಕ್ಕದಾಗೂ ನಿಂತಿದ್ದ ಅವನು. ಆರ್ ಎಸ್ ಎಸ್ ಸಕ್ರಿಯ ಕಾರ್ಯಕರ್ತ ಅಂತೇಳಿ ಅವರೇ ಒಪ್ಕೊಂಡ್ರು. ಅದ್ರ ಬಗ್ಗೆ ಇವತ್ತವರೆಗೂ ಚಕಾರವಾಗಿ ಮಾತಾಡ್ತಾ ಇಲ್ಲ. ಒಂದು ಎರಡನೇದು ಮುತಾಲಿಕ್ ದೇಸಾಯಿ ಕೊಡ್ತಕ್ಕಂಥ ಹೇಳಿಕೆಗಳು, ಬಜರಂಗ್ ದಳದವ್ರು ಕೊಡ್ತಕ್ಕಂಥ ಹೇಳಿಕೆಗಳು, ನೀವು ತೀರ್ಮಾನ ಮಾಡಿ. ನಾವು ಅವ್ರನ್ನ ಕಂಡೆಮ್ ಮಾಡೋದು ಮಾಡ್ತದಲ್ಲೋ. ಈಗ ಟಿಪ್ಪು ಜಯಂತಿ, ಬಿ ಜೆ ಪಿಯವರು ಹೊಸಕೋಟೆಯಲ್ಲಿ ಎಂ ಟಿ ಬಿ ನಾಗರಾಜ ಟಿಪ್ಪು ಜಯಂತಿ ಮಾಡ್ತದಲ್ಲ, ಫುಲ್ ಹೊಸಕೋಟೆ ತುಂಬ ಬ್ಯಾನರ್ ಹಾಕ್ಯಾರ. ನಿನ್ನೆ ನಾನು ಬರ್ಬೇಕಾದ್ರೆ ನೋಡೋದು ಯಾರು ಜಯಂತಿ ಮಾಡ್ತದ ಅಂದ್ರೆ ಬಿ ಜೆ ಪಿ ಮಿನಿಸ್ಟರ್ ಎಂ ಟಿ ಬಿ ನಾಗರಾಜ್ನವರು ಟಿಪ್ಪು ಜಯಂತಿ ಮಾಡ್ತಾರೆ. ಅಲ್ಲಿ ಅವರು ಹೊಗಳ್ತಾರೆ, ಇವ್ರು ಬೈತಾರೆ. ಇದೇನು ವಿಪರ್ಯಾಸ ನಿಮಗೆ? ವಿಸ್ತಾರ ನ್ಯೂಸ್, ನಿಖರ ಜನಪರ.